ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ತಾರಾ ವರ್ಕಾಡಿ. ಸಕ್ಕರೆನಾಡು ಮಂಡ್ಯದಲ್ಲಿ ಕೈನಾಯಕರ ಪ್ರಜಾಧ್ವನಿ ಯಾತ್ರೆ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಯಾತ್ರೆಗೆ ಸ್ಥಳೀಯರು ಕೂಡ ಹುರುಪಿನಿಂದಲೇ ಕೈಜೋಡಿಸಿದ್ರು. ಒಂದೆಡೆ ಬೃಹತ್ ಆಕಾರದ ಕಬ್ಬಿನ ಹಾರವು ಮಹಾನಾಯಕರನ್ನ ಸ್ವಾಗತಿಸಿದ್ರೆ, ಮತ್ತೊಂದೆಡೆ ಜನರ ಜೈಕಾರಕ್ಕೆ ಮಂಡ್ಯವೇ ಮಾರು ಹೋಗಿತ್ತು. ಇನ್ನು ಟಿಕೆಟ್ ಆಕಾಂಕ್ಷಿಗಳ ಟಾಕ್ ಅಂತೂ ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಮತ್ತಷ್ಟು ಬೆರಗು ನೀಡಿತ್ತು. ಮಂಡ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆ ಮೂಲಕ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹಾಗೂ ಸ್ಥಳೀಯ ನಾಯಕರಲ್ಲಿ ಮತ್ತಷ್ಟು ಉತ್ಸಾಹ ಉರುಪನ್ನ ತಂದಿದೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮಂಡ್ಯಗೆ ಬಂದು ಹೋದ್ಮೇಲೆ ಎಲೆಕ್ಷನ್ ಹವಾ ಮತ್ತಷ್ಟು ಜೋರಾಗಿನೇ ಆಗ್ತಾ ಇದೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಇತ್ತೀಚೆಗೆ ನಡೆದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮಂಡ್ಯದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರೋ ರಾಧಾಕೃಷ್ಣ ಕಿಲಾರ ಕಾರ್ಯಕರ್ತರನ್ನ ಸಂಘಟಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ರಾಧಾಕೃಷ್ಣ ಕೀಲಾರ ಕಾರ್ಯಕರ್ತರನ್ನ ಪ್ರಜಾಧ್ವನಿ ಯಾತ್ರೆಗೆ ಕರೆತಂದಿದ್ರು. ಹಲವು ಬಸ್ಗಳನ್ನ ಗ್ರಾಮಗಳಿಗೆ ಕಳಿಸಿ ಪಕ್ಷ ಸಂಘಟನೆ ಹಾಗೂ ಪ್ರಜಾಧ್ವನಿ ಯಶಸ್ಸಿಗಾಗಿ ಶ್ರಮಿಸಿದ್ರು. ಇದಕ್ಕೆ ತಕ್ಕಂತೆ ಸಾವಿರಾರು ಕಾರ್ಯಕರ್ತರು ಮಂಡ್ಯದ ಪ್ರಜಾಧ್ವನಿ ಯಾತ್ರೆಗೆ ಸಾಕ್ಷಿಯಾದರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಮಂಡ್ಯದಲ್ಲಿ ಪೂರ್ಣ ಕುಂಭ ಸ್ವಾಗತ ಕೋರುವ ವ್ಯವಸ್ಥೆ ಮಾಡಿ ಸೈ ಎನಿಸಿಕೊಂಡವರು ರಾಧಾಕೃಷ್ಣ ಕಿಲಾರ. ಜೊತೆಗೆ ಸಮಾವೇಶದಲ್ಲಿ ಪ್ರತಿಯೊಬ್ಬರ ಜೊತೆಯೂ ಆತ್ಮೀಯತೆಯಿಂದ ಇದ್ರು. ಯುವಕರು, ಮಹಿಳೆಯರು, ಹಿರಿಯರು ಅವರ ಬಳಿ ರಾಧಾಕೃಷ್ಣ ಕಿಲಾರ ಹೋಗಿ ಅವರ ಸಮಸ್ಯೆಗಳೇನು, ಎತ್ತ ಎಲ್ಲಿಂದ ಬಂದಿದ್ದೀರಾ, ಹೀಗೆ ಆತ್ಮೀಯವಾಗಿ ಮಾತನಾಡಿ ಅವರ ಸಮಸ್ಯೆಗಳಿಗೆ ದನಿಯಾಗೋ ಭರವಸೆಯನ್ನು ಕೂಡ ನೀಡಿದ್ರು ಕಿಲಾರ. ಸಾವಿರಾರು ಕಾರ್ಯಕರ್ತರನ್ನ ಸಮಾವೇಶಕ್ಕೆ ಕರೆತಂದಿದ್ದ ರಾಧಾಕೃಷ್ಣ ಕಿಲಾರ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೊತೆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ಮಂಡ್ಯದಲ್ಲಿ ನಡೆದ ಬಸ್ ಯಾತ್ರೆಯಲ್ಲಿ ಡಿ ಕೆ ಶಿವಕುಮಾರ್ ಪಕ್ಕದಲ್ಲೇ ನಿಂತು ಪ್ರಚಾರ ಮಾಡಿದ್ರು ರಾಧಾಕೃಷ್ಣ ಕಿಲಾರ. ಈ ವೇಳೆ ಡಿ ಕೆ ಶಿವಕುಮಾರ್ ತಮಗೆ ಹಾಕಿದ್ದ ಅನಾನಸ್ ಆಹಾರದಲ್ಲೇ ಒಂದು ಅನಾನಸನ್ನ ಕಿತ್ಕೊಂಡು ಬಾಯಲ್ಲೇ ಕಚ್ಚಿ ತಿಂದಿದ್ದು ಸಖತ್ತು ವೈರಲ್ ಆಗಿತ್ತು, ದೊಡ್ಡ ನ್ಯೂಸ್ ಕೂಡ ಆಗಿತ್ತು. ಅದೇ ರೀತಿ ರಾಧಾಕೃಷ್ಣ ಕೀಲಾರ ಕೂಡ ಆ ಅನಾನಸ್ ಹಣ್ಣಿನ ಆಹಾರದಲ್ಲೇ ಅನಾನಸ್ ಹಣ್ಣನ್ನ ಡಿ ಕೆ ಶಿವಕುಮಾರ್ ರೀತಿಯಲ್ಲೇ ತೆಗೆದುಕೊಂಡು ಅದನ್ನು ಅವರು ತಿನ್ನುವ ಮೂಲಕ ಅಭಿಮಾನಿಗಳ ಮತ್ತು ಕಾರ್ಯಕರ್ತರ ಪ್ರೀತಿಗೆ ಸಾಕ್ಷಿಯಾದರು. ಇನ್ನು ವಿವಿಧ ಗ್ರಾಮಗಳಿಂದ ಪ್ರಜಾಧ್ವನಿ ಯಾತ್ರೆಗೆ ಬಂದಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ರಾಧಾಕೃಷ್ಣ ಕೀಲರ ಪರ ಜೈಕಾರ ಹಾಕಿ ಜೈ ರಾಧಾಕೃಷ್ಣ ಕೀಲರ ಅಂತ ಜೋರು ಜಯಂಕಾರವನ್ನು ಮಾಡಿದರು. ರಾಧಾಕೃಷ್ಣಗೆ ಕಾಂಗ್ರೆಸ್ ಟಿಕೆಟ್ ಕೊಡಿ, ನಾವು ಗೆಲ್ಲಿಸ್ತೇವೆ ಅನ್ನೋ ಆಶಾಭಾವನೆಯನ್ನು ಅಭಿಪ್ರಾಯವನ್ನು ಮಂಡ್ಯದ ಕಾರ್ಯಕರ್ತರು ಹೊರೆ ಹಾಕಿದರು. ಇನ್ನೇನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗ್ತಾ ಇದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಕಾಯ್ತಾ ಇದ್ದಾರೆ. ಮಂಡ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸಿಯೇ ಗೆಲ್ಲಿಸ್ತೀವಿ ಅಂತ ಸ್ಥಳೀಯ ಕಾರ್ಯಕರ್ತರು, ಸ್ಥಳೀಯ ನಾಯಕರಿಗೆ ರಾಜ್ಯದ ನಾಯಕರು ಕೂಡ ಸಾಥ್ ಕೊಟ್ಟಿದ್ದು ಭರ್ಜರಿಯಾಗಿ ಪ್ರಚಾರ ಮಾಡಿ ಪಣವನ್ನು ಕೂಡ ತೊಟ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸೋಕೆ ಎಲ್ಲ ತಯಾರಿ ನಡೀತಿದ್ದು ಮಂಡ್ಯ ಚುನಾವಣಾ ಅಖಾಡ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತಷ್ಟು ರೋಚಕತೆ ಪಡೆಯೋದ್ರಲ್ಲಿ ನೋ ಡೌಟ್. ಪೊಲಿಟಿಕಲ್ ಬ್ಯೂರೋ, ಕರ್ನಾಟಕ ಟಿವಿ, ಮಂಡ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.